ಅದು ಜೆಡಿಎಸ್ ಗೆ ಸಂಬಂಧಪಟ್ಟಂತ ಸುದ್ದಿ ಹಾಸನ ಜಿಲ್ಲೆಯ ಜೆಡಿಎಸ್ ನಲ್ಲಿ ಬೇರುಗಾಳಿ ಎಬ್ಬಿದೆ ಅಂತ ಹೇಳಬಹುದು ಪಟ್ನಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಮೂಲಕ ಜನಾಭಿಪ್ರಾಯದಲ್ಲಿ ಸಕಾರಾತ್ಮಕ ವಾತಾವರಣವನ್ನ ಗಳಿಸಿಕೊಂಡಿದೆ ಈಗ ಅರಸಿಕೆರೆಯಲ್ಲಿ ರಣಕಹಳೆಯನ್ನ ಮೊಳಗಿಸಲಿಕ್ಕೆ ದಳಪತಿಗಳು ಮುಂದಾಗ್ತಾ ಇದ್ದಾರೆ ಜೆಡಿಎಸ್ ನಾಯಕರು ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಹಾಲಿ ಶಾಸಕ ಕೆಎಂ ಶಿವಲಿಂಗೇಗೌಡ ಶಾಸಕ ಶಿವಲಿಂಗೇಗೌಡ ಕಾಂಗ್ರೆಸ್ ಪಕ್ಷ ಸೇರೋದು ಬಹುತೇಕ ಖಚಿತ ಅನ್ನೋ ಮಾಹಿತಿ ಇಲ್ಲಿವರೆಗೂ ಸಿಕ್ಕಿದೆ ಯಾವಾಗ ಏನೇನಾಗುತ್ತೋ ರಾಜಕಾರಣದಲ್ಲಿ ಹೇಳೋಕೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಶಿವಲಿಂಗೇಗೌಡರಿಗೆ ಫೆಬ್ರವರಿ 12 ರವರೆಗೆ ಗಡುವನ್ನ ಕೊಟ್ಟಿದ್ದಾರೆ ಜೆಡಿಎಸ್ ವರಿಷ್ಠರು ಇದಕ್ಕೂ ಮುನ್ನ ಅರಸಿಕೆರೆಯಲ್ಲಿ ನಡೆಯಲಿದೆ ಜೆಡಿಎಸ್ ನ ನೂತನ ಕಚೇರಿ ಉದ್ಘಾಟನೆ ಫೆಬ್ರವರಿ 9 ರಂದು ಅರಸಿಕೆರೆ ನಗರದ 3ನೇ ವಾರ್ಡ್ನ ಗುಂಡ್ಕಾನಹಳ್ಳಿಯಲ್ಲಿ ಕಚೇರಿ ನಿರ್ಮಾಣಕ್ಕೆ ಮುಂದಾಗ್ತಾ ಇದ್ದಾರೆ ಮಾಜಿ ಸಚಿವ ಎಚ್ಡಿ ರೇ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಈ ಕಾರ್ಯಕ್ರಮದಲ್ಲಿ ಚುನಾಯಿತ ಪರಾಜಿತ ಜನಪ್ರತಿನಿಧಿಗಳು ನಗರಸಭೆ ಸದಸ್ಯರು ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಆಗಮಿಸುವಂತೆ ಪ್ರಕಟಣೆ ಹೊರಡಿಸಲಾಗಿದೆ ಹಾಸನ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಕೆಎಸ್ ಲಿಂಗೇಶ್ ಈ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಓಕೆ ಒಟ್ಟಿನಲ್ಲಿ ಚುನಾವಣೆ ಅಂತ ಹೇಳಿದಾಗ ಸಹಜವಾಗಿ ಕುತೂಹಲ ಗರಿಗೆದರುತ್ತೆ ಆದರೆ ಪ್ರಜೆಗಳು ಗೆಲ್ಲಬೇಕು ಅನ್ನುವ ಉದ್ದೇಶ ಪವರ್ ಟಿವಿ ಅದು ಅಭ್ಯರ್ಥಿಗಳು ಈ ಶೀತಲ ಸಮರದಿಂದ ಹೊರಗೆ ಬಂದು ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಹರಿಸುವ ನಿಟ್ಟಿನಲ್ಲಿ ಅವರು ಮುಂದಾಗಬೇಕು ಅನ್ನೋದು ಪವರ್ ಟಿವಿಯ ಕಾಳಜಿ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ